ಕಮಲ್ ಹಾಸನ್ ಅವರನ್ನ ನೋಡಿ ನಮ್ಮ ಹೀರೋಗಳು ಕಲಿಯೋದು ಸಾಕಷ್ಟಿದೆ. ಕರ್ನಾಟಕದ ನೆಲದಲ್ಲಿ ನಿಂತು ತಮಿಳು ಮಾತನಾಡಿ ಹೋದ ಕಮಲ್ ಅವರ ತಮಿಳು ಭಾಷಾಭಿಮಾನವನ್ನ ಮೆಚ್ಚಲೇಬೇಕು. ಮನಸ್ಸು ಮಾಡಿದ್ದರೆ ಕಮಲ್ ಕನ್ನಡದಲ್ಲೂ ಮಾತನಾಡಬಹುದಿತ್ತು, ಯಾಕಂದ್ರೆ ಕಮಲ್ ಅವರಿಗೆ ಕನ್ನಡ ಭಾಷೆ ಚೆನ್ನಾಗಿಯೇ ಗೊತ್ತು. ಆದರೂ ಕೂಡ ಕಮಲ್ ತಮ್ಮ ಮಾತೃಭಾಷೆಯಲ್ಲಿಯೇ ಮಾತನಾಡಿ ಗೆದ್ದರು. ಯಾರೂ ಕೂಡ ತುಟಿಕ್ ಪಿಟಿಕ್ ಎನ್ನಲಿಲ್ಲ. என்னுடைய எக்ஸ்பீரியன்ஸ் எப்படி ஷேர் பண்றது தெரியல. இங்க இருந்து பார்த்தா இந்த சந்தோஷம் தெரியும். இத நான் 5 வயசுல இருந்து பாத்துக்கிட்டேன். உண்மை. நம்ம கன்னட ஹீரோக்களு ஹொர ராஜ்யங்களுக்கு ஹோದ್ರೆ அதே ಭಾಷೆಯಲ್ಲಿಯೇ ಮಾತನಾಡುತ್ತಾರೆ. ಈಗಂತೂ ಸ್ಟಾರ್ ಹೀರೋಗಳ ಸಿನಿಮಾಗಳು ಬೇರೆ ಭಾಷೆಗಳಿಗೆ ಡಬ್ ಆಗುತ್ತವೆ. ಭಾಷೆಗಳಲ್ಲೂ ಇವರ ಚಿತ್ರಗಳಿಗೆ ಮಾರುಕಟ್ಟೆ ಸಿದ್ಧವಾಗಿದೆ. ಹಾಗಾಗಿ ಕನ್ನಡದ ಹೀರೋಗಳು ಈಗ ಬರೀ ಕನ್ನಡಕ್ಕೆ ಮಾತ್ರ ಸೀಮಿತರಾಗಿ ಉಳಿದಿಲ್ಲ. ಒಮ್ಮೊಮ್ಮೆ ನಮ್ಮ ನಟರು ಬೇರೆ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡೋದನ್ನು ಕೇಳಿದ್ರೆ ಇವರು ನಮ್ಮ ಹೀರೋಗಳ ಅಂತ ಒಂದು ಕ್ಷಣ ಅನುಮಾನ ಹುಟ್ಟುತ್ತೆ. ஏ இது அந்த ப்ரிஃபரன்ஸ் கொடுக்கானா ஆக்சுவலி ஒரு மைத்தாலஜி படம் பண்ணுறதுக்கு ரொம்பவே கஷ்டம். ஆக்டிங் ஆக்டிங் எல்லாமே ஒரு சைடில் வச்சுருக்கேன். ஆனால் அந்த ப்ரொடக்ஷன் கை எடுத்துட்டு இல்லைப்பா நான் பண்ணணும், இதுக்கு நான் ஒன்றுமே பார்க்க மாட்டேன். தமிழ்நாடு எல்லாருமே டெக்னீஷியன்ஸ், வெரி ஹார்ட் ஒர்க்கிங், வெரி டெடிக்கேட்டட், ஃபோக்கஸ்ட், வெரி டவுன் டு எர்த். ஸோ அது எனக்கு ரொம்ப பிடிக்கும். சுவாமி, ನಿಮ್ಮನ್ನ ಪ್ಯಾನ್ ಇಂಡಿಯಾ ಸ್ಟಾರ್ಗಳನ್ನಾಗಿ ಮಾಡಿದ್ದು ನಾವು ಕನ್ನಡದವರು, ನಮ್ಮ ಭಾಷೆಯನ್ನ ಬೆಳೆಸ್ತೀರಾ ಅಂತ ನಿಮ್ಮನ್ನ ನಾವು ಬೆಳೆಸಿದ್ದು. ಬೇರೆ ಭಾಷೆಗೆ ಹೋಗಿ ಅವರ ಭಾಷೆ ಕಲಿತು ಮಾತನಾಡ್ತೀರಾ, ಸಂತೋಷ. ಅದು ನಿಮ್ಮ ಸಿನಿಮಾದ ಪ್ರಚಾರದ ಒಂದು ಭಾಗವಾಗಿರಬಹುದು. ಆದರೆ ನೀವು ಅಲ್ಲಿ ಒಂದೆರಡು ಮಾತುಗಳನ್ನ ಕನ್ನಡದಲ್ಲಿ ಆಡಬಹುದಲ್ವೇ? ಯಾಕೆ ಕನ್ನಡ ಮಾತನಾಡಲು ಅಂಜಿಕೆಯೇ? ಓರೋರು ಶಾರ್ಟ್ಗು ಓರೋರು ಇದಕ್ಕೆ ಎವಳ ಕೇರ್ ಎಡುತ್ತಾರನ ಎನಕೆ ಕೊಂಚ ಮಾಸ್ಟರ್ ಇದು ವಿಡಿಲಿಂಗ್ ಮಾಸ್ಟರ್ ಕೊಂಚ இப்போ எங்கெல்லாம் வீட்டில் பார்த்தானா எல்லா சில்ட்ரன்ஸ்க்கெல்லாம் வந்து ஆக்சுவலி நீங்கள் பீம் எப்படி இருக்கானா சோட்டா பீம் காமிச்சுவான். அவன் பீம் இப்படி இப்படி இருக்கான், துரியோதனை இப்படி இருக்கான். ஆக்சுவலி எங்களோட லைஃப் சிமென்ஸ் ஹிஸ்ட்ரிலே வந்து ஆக்சுவலி எல்லாமே தேட்டர் வெளியே வந்ததுக்கு அப்புறம் அதை பற்றி பேசிட்டு வீட்டுக்கு போய் எல்லாருக்கும் சொல்கிறோம் இல்லையா இந்த படம் கண்டிப்பாக பார்க்கணும். இல்லை நோடி, நம்ம ஹீரோக்களு அந்நிய பாஷையன்னா எஷ்டு சொகசாகி மாத்தாடுத்தாரு அந்த இவரு மாத்தாடோதன்னா கேட்டுதே குஷியாகுத்த. ಬೇರೆ ಭಾಷೆಯನ್ನ ಕಲಿತು ಮಾತನಾಡುವುದೇನು ಸಾಮಾನ್ಯ ವಿಷಯವಲ್ಲ. ಅವರ ಈ ಚಾತುರ್ಯಕ್ಕೆ ಭೇಷ್ ಎನ್ನಲೇಬೇಕು. ನಾವು ಇವರ ಭಾಷಾ ಚಾತುರ್ಯತೆಯನ್ನ ಹೊಗಳ್ತಾ ಇದ್ದೀವಿ ನಿಜ, ಆದ್ರೆ ಇವರು ಮಾಡೋದು ಎಷ್ಟು ಸರಿ? ಇವರಂತೆ ಬೇರೆ ಭಾಷೆಗಳ ಹೀರೋಗಳು ಕನ್ನಡ ಕಲಿತು ಮಾತನಾಡ್ತಾರಾ? ಏನೋ ಶಿಲ್ಲೆ ಚಪ್ಪಾಳೆಗೋಸ್ಕರ ನಮಸ್ಕಾರ ಕರ್ನಾಟಕ ಅಂತ ಹೇಳ್ಬೋದಷ್ಟೆ. ಆನಂತರ ಅವರು ತಮ್ಮ ತಾಯಿ ಭಾಷೆಯಲ್ಲಿಯೇ ಮಾತನಾಡ್ತಾರೆ. ಅವರ ಭಾಷಾಭಿಮಾನವನ್ನ ಮೆಚ್ಚಲೇಬೇಕು. ಮುಖ್ಯ அது நாங்க எழுதினது. இங்க எனக்கு பேத்தி இருக்காங்க, பாட்டி இருக்காங்க, ஆமா சார், சிஸ்டர் இருக்காங்க, எல்லாவரும் எனக்கு இங்க இருக்கு. அதனால இவங்களை சந்தோஷப்படுது. இவங்க தான் என்னுடைய பர்மனன்ட் கதாநாயகிகள். கமல்ஹாசன் ராஜ்யத ராஜதானியில் சாவிராறு ஜனர மத்திய நின்று நூறாறு மாத்தியமங்கள முந்தே மைக் ஹிடிது தமிழ் பாஷையிலேயே மாத்தாடிதரு. யாரொப்பரு இது கர்நாடக கன்னடத்தில் மாத்தாடி அந்த ஹேளலில்ல கேளலில்ல. ಕಮಲ್ ತಮಿಳಿನಲ್ಲಿಯೇ ಮಾತನಾಡುತ್ತಾ ಹೋದರು. ತಮಿಳು ಪ್ರೇಮವನ್ನು ಕನ್ನಡ ನಾಡಿನಲ್ಲಿ ಎತ್ತಿ ಹಿಡಿದರು. ಅವರ ವಿಕ್ರಮ್ ಸಿನಿಮಾ ಕೂಡ ಸಕ್ಸಸ್ ಆಯಿತು. ಹಾಗಂತ ಕಮಲ್ ತಮ್ಮ ಸಿನಿಮಾವನ್ನು ಕನ್ನಡದಲ್ಲಿ ಡಬ್ ಕೂಡ ಮಾಡಲಿಲ್ಲ. ಕರ್ನಾಟಕದಲ್ಲೂ ಜನರು ವಿಕ್ರಮ್ ಸಿನಿಮಾವನ್ನು ತಮಿಳು ಭಾಷೆಯಲ್ಲಿಯೇ ನೋಡಿದರು. ಇವಾಗ ಸಿನಿಮಾ ಗೆದ್ದ ಮೇಲೆ ಕಮಲ್ ಹಾಸನ್ ಕನ್ನಡಿಗರು ತಮಿಳಿನಲ್ಲಿಯೇ ಸಿನಿಮಾ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಕನ್ನಡ ಪ್ರೇಕ್ಷಕರು ಒಂದು ಒಳ್ಳೆಯ ಸಿನಿಮಾವನ್ನು ಯಾವಾಗಲೂ ಬೆಂಬಲಿಸ್ತಾ ಬಂದಿದ್ದಾರೆ, ಹಾಗೇನೆ ಒಳ್ಳೆ ನಟರನ್ನು ಕೂಡ ಬೆಂಬಲಿಸಿದ್ದಾರೆ. ಅದೇ ರೀತಿ ನನ್ನನ್ನು ಹಾಗೂ ನಮ್ಮ ವಿಕ್ರಮ್ ಸಿನಿಮಾವನ್ನು ನೀವು ಬೆಂಬಲಿಸ್ತಾ ಇರೋದು ಅತೀವ ಸಂತೋಷ ತಂದುಕೊಟ್ಟಿದೆ. ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಹೀಗೆ ಮುಂದುವರಿಯಬೇಕೆಂದು ಆಶಿಸುವ ರಾಜ್ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ನ ಕಾರ್ಮಿಕ ನಿಮ್ಮವನೇ ಆದ ನಾನು. ನಮಸ್ಕಾರ. ಎಂತಹ ಬುದ್ಧಿವಂತ ಕಲಾಕಾರ ಈ ಕಮಲ್ ಹಾಸನ್. ನಿಜಕ್ಕೂ ಅವರ ಭಾಷಾಭಿಮಾನಕ್ಕೆ ಸಾವಿರ ಸಲಾಂ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಒನ್ ಪ್ಲಸ್ ನ್ಯೂಸ್, ಕನ್ನಡ.